आत्मीय विद्यार्थिगळे एल्लरिगू नमस्कार ಕಳೆದ ಅವಧಿಯಲ್ಲಿ ನಾವು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಕಲಿತಿದ್ದೇವೆ ಒಂದು ಸಮತಲದಲ್ಲಿ ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾಗ ನಾವು ಏನು ಮಾಡಬಹುದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಅದಕ್ಕೆ ಸಂಬಂಧಿಸಿರುವಂತ ಕೆಲವೊಂದು ಲೆಕ್ಕಗಳನ್ನು ಬಿಡಿಸಿದ್ದೇವೆ ಇಂದಿನ ಅವಧಿಯಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿರುವಂತ ಕೆಲವೊಂದು ಲೆಕ್ಕಗಳನ್ನು ಬಿಡಿಸೋಣ ಗಮನಿಸಿ पी माइनस वंदो पॉइंट मूरु क्यू आर माइनस एरडु आर माइनस मूरु नालकु बिंदु उंटाद त्रिभुजद विस्तीर्णवन्नु कंडुहिडियिरी प्रश्ने नेरवागि उंटु एनु माडबेकु नावु त्रिभुजद विस्तीर्णवन्नु कंडुहिडियबेकु त्रिभुजद विस्तीर्णवन्नु कंडुहिडियबेकादरे मूरु निर्देशांक बिंदुगळन्नु कोट्टिद्दाग त्रिभुजद विस्तीर्ण कंडुहिडियुवंत सूत्र निमगे गोत्तुंटु सो ओम्मे आ सूत्रवन्नु योचिसिकोळ्ळि ಇಲ್ಲಿ ಕೊಟ್ಟಿರುವಂತ ನಿರ್ದೇಶಾಂಕ ಬಿಂದುಗಳು ಮೈನಸ್ ಒಂದು ಪಾಯಿಂಟ್ ಐದು ಮೂರು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಕೊಳ್ಳಿ ಎರಡನೇ ನಿರ್ದೇಶಾಂಕ ಬಿಂದು ಆರು ಮೈನಸ್ ಎರಡು ಇದು ಎಕ್ಸ್ ಟು ವೈ ಟು ಆಗಿರಲಿ ಮೂರನೇ ನಿರ್ದೇಶಾಂಕ ಬಿಂದು ಮೈನಸ್ ಮೂರು ನಾಲ್ಕು ಇದು ಎಕ್ಸ್ ತ್ರೀ ವೈ ತ್ರೀ ಆಗಿರಲಿ ನೋಡಿ ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ ಈಗ ನಾವೇನು ಮಾಡಬೇಕು ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು y3 ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಇದು ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ಕೊಟ್ಟಿರುವಂಥ ಬೆಲೆಯನ್ನು ಆದೇಶಿಸಬೇಕು ನೋಡಿಗ ಎಕ್ಸ್ ಒನ್ ಇದನ್ನು ಹೋಲಿಸಿದಾಗ ಎಕ್ಸ್ ಒನ್ನ ಬೆಲೆ ಅರ್ಧ ಇಂಟು ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಮೈನಸ್ ಒಂದು ಪಾಯಿಂಟ್ ಐದು ಇಂಟು ವೈ ಟು ವೈ ಟೂನ ಬೆಲೆ ವೈ ಟೂನ ಬೆಲೆ ಮೈನಸ್ ಎರಡು ಚಿಹ್ನೆ ಮೈನಸ್ ವೈ ತ್ರೀ ವೈ ತ್ರೀ ಅಂದರೆ ಅದು ನಾಲ್ಕು ಚಿಹ್ನೆ ಪ್ಲಸ್ ಎಕ್ಸ್ ಟು ಎಕ್ಸ್ ಟೂನ ಬೆಲೆ ಆರು ಇಂಟು ವೈ ತ್ರೀ ಮೈನಸ್ ವೈ ಒನ್ ವೈ ತ್ರೀಯ ಬೆಲೆ ನಾಲ್ಕು ಮೈನಸ್ ವೈ ಒನ್ ವೈ ಒನ್ನ ಬೆಲೆ ಅದು ಮೂರು ಪ್ಲಸ್ ಎಕ್ಸ್ ತ್ರೀ ಸೊ ಎಕ್ಸ್ ತ್ರೀಯ ಬೆಲೆ ಎಷ್ಟು ಎಕ್ಸ್ ತ್ರೀಯ ಬೆಲೆ ಮೈನಸ್ ಮೂರು ಇಂಟು ವೈ ಒನ್ ಮೈನಸ್ ವೈ ಟು ವೈ ಒನ್ನ ಬೆಲೆ ಮೂರು ಮೈನಸ್ ವೈ ಟು ವೈ ಟೂನ ಬೆಲೆ ಮೈನಸ್ ಎರಡು ಇನ್ನೇನು ಮಾಡಬೇಕು ನಾವೀಗ ಇನ್ನು ಸಂಕ್ಷೇಪಿಸಬೇಕು ಸೊ ಅರ್ಧ ಇಂಟು ಮೈನಸ್ ಒಂದು ಪಾಯಿಂಟ್ ಐದು ಇಂಟು ಮೈನಸ್ ಎರಡು ಮೈನಸ್ ನಾಲ್ಕು ಎರಡು ಮೈನಸ್ ಚಿಹ್ನೆಗಳನ್ನು ಹೊಂದಿದೆ ಆವಾಗ ಏನು ಮಾಡಬೇಕು ನಾವು ಸಂಖ್ಯೆಗಳನ್ನು ಕೂಡಿಸಬೇಕು ಮೈನಸ್ ಎರಡು ಮೈನಸ್ ನಾಲ್ಕು ಅಂದರೆ ಮೈನಸ್ ಆರು ಪ್ಲಸ್ ಆರು ಇಂಟು ನಾಲ್ಕು ಮೈನಸ್ ಮೂರು ನಾಲ್ಕು ಮೈನಸ್ ಮೂರು ಅಂದರೆ ಒಂದು ಪ್ಲಸ್ ಮೈನಸ್ ಮೂರು ಇಂಟು ಇಲ್ಲಿ ಮೂರು ಮೈನಸ್ ಬ್ರ್ಯಾಕೆಟ್ ಅಂದರೆ ಗುಣಿಸು ಮೈನಸ್ ಗುಣಿಸು ಮೈನಸ್ ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್ ಎರಡು ಇನ್ನು ಸಂಕ್ಷೇಪಿಸಿ ಸೊ ಏನಾಯ್ತೀಗ ಸಮ ಅರ್ಧ ಇಂಟು ಇಲ್ಲಿ ಏನು ಮಾಡಬೇಕು ನಾವೀಗ ಇದನ್ನು ಗುಣಿಸ್ಬೇಕು ನೋಡಿ ಬ್ರ್ಯಾಕೆಟ್ ಉಂಟು ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಅಂದರೆ ಅದು ಪ್ಲಸ್ ಒಂದು ಪಾಯಿಂಟ್ ಐದು ಗುಣಿಸು ಆರು ಒಂದು ಪಾಯಿಂಟ್ ಐದು ಗುಣಿಸು ಆರನ್ನು ಗುಣಿಸಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಪಾಯಿಂಟ್ ಐದು ಗುಣಿಸು ಆರು ಅಂದರೆ ಒಂಬತ್ತು ಇಲ್ಲಿ ಚಿಹ್ನೆ ಪ್ಲಸ್ ಆರು ಗುಣಿಸು ಒಂದು ಆರು ಇಲ್ಲಿ ಗಮನಿಸಿಗ ಪ್ಲಸ್ ಮೈನಸ್ ಮೂರು ಇಂಟು ಮೂರು ಪ್ಲಸ್ ಎರಡು ಅಂದರೆ ಅದು ಐದು ಅರ್ಧ ಇಂಟು ಒಂಬತ್ತು ಪ್ಲಸ್ ಆರು ಒಂಬತ್ತು ಪ್ಲಸ್ ಆರು ಅಂದರೆ ಹದಿನೈದು ಪ್ಲಸ್ ಇಂಟು ಮೈನಸ್ ಅದು ಮೈನಸ್ ಮೂರು ಗುಣಿಸು ಐದು ಅಂದರೆ ಹದಿನೈದು ಸೊ ಹದಿನೈದು ಮೈನಸ್ ಹದಿನೈದು ಅರ್ಧ ಗುಣಿಸು ಹದಿನೈದು ಮೈನಸ್ ಹದಿನೈದು ಅಂದರೆ ಅದು ಸೊನ್ನೆ ಅರ್ಧ ಗುಣಿಸು ಸೊನ್ನೆ ಅಂದರೆ ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದರೆ ಬರುವಂಥ ಗುಣಲಬ್ಧ ಎಷ್ಟಾಗಿರ್ತದೆ ಅದು ಸೊನ್ನೆ ಆಗಿರುತ್ತದೆ ಇದರ ಅರ್ಥ ಏನು
ಕೊಟ್ಟಿರುವಂಥ ಮೂರು ನಿರ್ದೇಶಾಂಕ ಬಿಂದುಗಳು ಪ್ರಶ್ನೆಯಲ್ಲಿ ಏನು ಕೇಳಿದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಎಷ್ಟಾಯಿತು ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಚದರಮಾನಗಳು ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗಲಿಕ್ಕೆ ಸಾಧ್ಯ ಉಂಟಾ ಇದು ನನ್ನ ಪ್ರಶ್ನೆ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗಲಿಕ್ಕೆ ಸಾಧ್ಯ ಉಂಟಾ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆದರೆ ಅದರ ಅರ್ಥ ಏನು ವಿಸ್ತೀರ್ಣ ಇಲ್ಲ ವಿಸ್ತೀರ್ಣ ಸೊನ್ನೆ ಆಗಿದೆ ಹಾಗಾದರೆ ಈ ಮೂರು ಬಿಂದುಗಳು ಪಿ ಕ್ಯೂ ಆರ್ ಈ ಬಿಂದುಗಳೇನಾಗಿದೆ ಸರಳ ರೇಖಾಗತ ಅಥವಾ ಒಂದು ಸರಳ ರೇಖೆಯ ಮೇಲೆ ಉಂಟು ಆ ಮೂರು ಬಿಂದುಗಳು ಸರಳ ರೇಖೆಯ ಮೇಲೆ ಇರುವುದರಿಂದ ವಿಸ್ತೀರ್ಣ ಏನಾಗಿದೆ ಸೊನ್ನೆ ಆಗಿದೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ ಏನಿದ್ರ ಅರ್ಥ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗಿದ್ದರೆ ಆ ಮೂರು ಬಿಂದುಗಳು ಸರಳ ರೇಖಾಗತ ಅಥವಾ ಆ ಮೂರು ಬಿಂದುಗಳೇನಾಗಿರ್ತದೆ ಒಂದೇ ಸರಳ ರೇಖೆಯ ಮೇಲೆ ಇರ್ತದೆ ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗಿರುತ್ತದೆ ಮುಂದಿನ ಲೆಕ್ಕವನ್ನು ಗಮನಿಸಿ ಎ ಎರಡು ಮೂರು ಬಿ ನಾಲ್ಕು ಕೆ ಮತ್ತು ಸಿ ಆರು ಮೈನಸ್ ಮೂರು ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಗಮನಿಸಿ ಪರೀಕ್ಷಾ ದೃಷ್ಟಿಯಿಂದ ಮೂರು ಅಂಕಕ್ಕೆ ಬರುವಂಥ ಈ ರೀತಿಯ ಪ್ರಶ್ನೆಗಳು ಬರುವ ಸಾಧ್ಯತೆ ಉಂಟು ಪ್ರಶ್ನೆಯಲ್ಲಿ ಏನು ಕೇಳಿದರೆ ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ ಆದರೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಏನು ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ನಾವು ಕಂಡುಹಿಡಿಯಬೇಕಾದ ಕೆಯ ಬೆಲೆ ಇದರ ಹಿಂದಿನ ಲೆಕ್ಕದ ನಾವು ಮಾಡಿದ್ದೇವೆ ಸರಳ ರೇಖಾಗತವಾಗಿದ್ದರೆ ಅಂದರೆ ಅರ್ಥ ಏನು ಮೂರು ಬಿಂದುಗಳಿಂದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದಾಗ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಬಂದರೆ ಆ ಬಿಂದುಗಳೇನಾಗಿರ್ತದೆ ಸರಳ ರೇಖಾಗತ ಇಲ್ಲಿ ಕೊಟ್ಟಿದ್ದಾರೆ ಮೊದಲೇ ಕೊಟ್ಟಿದ್ದಾರೆ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ನಾವು ಕಂಡುಹಿಡಿಯಬೇಕಾದ ಕೆಯ ಬೆಲೆ ಹಾಗಾದರೆ ಎರಡು ಮೂರು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಕೊಳ್ಳಿ ನಾಲ್ಕು ಕೆ ಇದು ಎಕ್ಸ್ ಟು ವೈ ಟು ಆಗಿರಲಿ ಆಮೇಲೆ ಆರು ಮೈನಸ್ ಮೂರು ಇದು ಎಕ್ಸ್ ತ್ರೀ ವೈ ತ್ರೀ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ತ್ರಿಭುಜದ ವಿಸ್ತೀರ್ಣ ಸಮ ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಪ್ರಶ್ನೆಯನ್ನು ಗಮನಿಸಿ ಈ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಸರಳ ರೇಖಾಗತವಾಗಿದ್ದರೆ ಅಂದರೆ ತ್ರಿಭುಜದ ವಿಸ್ತೀರ್ಣ ಏನಾಗಿರಬೇಕು ಸೊನ್ನೆ ಆಗಿರಬೇಕು ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಏನು ತಗೊಳ್ಬೇಕೀಗ ಸೊನ್ನೆ ಅಂತ ತಗೊಳ್ಬೇಕು ಯಾಕೆಂತ ಗೊತ್ತಾಯಿತು ಸರಳ ರೇಖಾಗತವಾಗಿದ್ದರೆ ಕಂಡೀಷನ್ ಕೊಟ್ಟಿದ್ದಾರೆ ಕಂಡೀಷನ್ ಕೊಟ್ಟಿರುವುದರಿಂದ ತ್ರಿಭುಜದ ವಿಸ್ತೀರ್ಣ ಏನಾಯಿತು ಸೊನ್ನೆ ಆಯಿತು ಸೊ ಸಮ ಅರ್ಧ ಇಂಟು ಈಗ ಬೆಲೆಯನ್ನು ಆದೇಶಿಸಿ ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಎರಡು ಇಂಟು ವೈ ಟು ವೈ ಟು ಅಂದರೆ ಕೆ ಮೈನಸ್ ವೈ ತ್ರೀ ವೈ ತ್ರೀ ಅಂದರೆ ಮೈನಸ್ ಮೂರು ಪ್ಲಸ್ ಎಕ್ಸ್ ಟು ಎಕ್ಸ್ ಟೂನ ಬೆಲೆ ಅದು ನಾಲ್ಕು ಇಂಟು ವೈ ತ್ರೀ ವೈ ತ್ರೀ ಅಂದರೆ ಮೈನಸ್ ಮೂರು ಮೈನಸ್ ವೈ ಒನ್ ಅಂದರೆ ಅದು ಮೂರು ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ತ್ರೀಯ ಬೆಲೆ ಆರು ಇಂಟು ವೈ ಒನ್ ಮೈನಸ್ ವೈ ಟು ವೈ ಒನ್ ಅಂದರೆ ಮೂರು ಮೈನಸ್ ವೈ ಟು ಅಂದರೆ ಅದು ಕೆ ಇನ್ನು ಸಂಕ್ಷೇಪಿಸಿ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಸಮ ಅರ್ಧ ಇಂಟು ಎರಡು ಇಂಟು ಇಲ್ಲಿ ಏನಾಯ್ತು ಈಗ ಕೆ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಪ್ಲಸ್ ನಾಲ್ಕು ಇಂಟು ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಆರು ಪ್ಲಸ್ ಆರು ಇಂಟು ಮೂರು ಮೈನಸ್ ಕೆ ಇನ್ನು ನಾವೇನು ಮಾಡಬೇಕು ಇನ್ನು ಗಮನಿಸಿ ಇದು ಏಕಪದ ಇದು ದ್ವಿಪದ ಈ ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು ಅವಾಗ ಏನಾಯಿತು ಸೊನ್ನೆ ಸಮ ಅರ್ಧ ಇಂಟು ಎರಡು ಇಂಟು ಕೆ ಅಂದರೆ ಎರಡು ಕೆ ಪ್ಲಸ್ ಎರಡು ಇಂಟು ಮೂರು ಅಂದರೆ ಆರು ಇಲ್ಲಿ ಏನಾಯಿತು ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಅದು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಗುಣಿಸು ನಾಲ್ಕು ಇಪ್ಪತ್ತ ನಾಲ್ಕು ಇಲ್ಲಿ ಪ್ಲಸ್ ಆರು ಇಂಟು ಮೂರು ಅಂದರೆ ಹದಿನೆಂಟು
ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, ಆರು ಇಂಟು ಕೆ ಅಂದರೆ ಆರು ಕೆ. ಸೊನ್ನೆ ಸಮ ಅರ್ಧ ಇಂಟು, ಈಗೇನಾಯಿತು ಗಮನಿಸಿ, ಪ್ಲಸ್ ಆರು ಪ್ಲಸ್ ಹದಿನೆಂಟು, ಪ್ಲಸ್ ಆರು ಪ್ಲಸ್ ಹದಿನೆಂಟು ಅಂದರೆ ಪ್ಲಸ್ ಇಪ್ಪತ್ತ ನಾಲ್ಕು, ಮೈನಸ್ ಇಪ್ಪತ್ತ ನಾಲ್ಕು, ಪ್ಲಸ್ ಎರಡು ಕೆ ಮೈನಸ್ ಆರು ಕೆ, ಪ್ಲಸ್ ಎರಡು ಕೆ ಮೈನಸ್ ಆರು ಕೆ ಅಂದರೆ ಮೈನಸ್ ನಾಲ್ಕು ಕೆ. ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಏನಾಯಿತು, ಅದು ಸೊನ್ನೆ ಆಯಿತು. ಸೊನ್ನೆ ಸಮ ಅರ್ಧ ಇಂಟು, ಇದು ಸೊನ್ನೆ ಆಯಿತು, ಇಲ್ಲಿ ಎಷ್ಟು ಉಳಿಯಿತು, ಮೈನಸ್ ನಾಲ್ಕು ಕೆ. ಎರಡು ಒಂದು ಸಲ, ಎರಡು ಎರಡು ಸಲ, ಸೊ ಏನಾಯ್ತು ಈಗ, ಸೊನ್ನೆ ಸಮ ಮೈನಸ್ ಎರಡು ಕೆ. ನಮಗೆ ಯಾವುದು ಬೇಕೀಗ, ಈಗ ಕೆಯ ಬೆಲೆ ಬೇಕು, ಆದ್ದರಿಂದ ನಾವು ಕೆ ಬೆಲೆ ಕಂಡುಹಿಡಿಬೋದು. ಸೊನ್ನೆ ಭಾಗಿಸು ಮೈನಸ್ ಎರಡು, ಅಥವಾ ನೇರವಾಗಿ ಬರೀಬೋದು ಹೇಗೆ, ಕೆ ಸಮ ಸೊನ್ನೆ, ಇದು ಕೆಯ ಬೆಲೆ ಆಗಿರ್ತದೆ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿರ್ತದೆ, ಸೊನ್ನೆ ಆಗಿರ್ತದೆ. ಆದ್ದರಿಂದ ಇಲ್ಲಿ ಕೆಯ ಬೆಲೆ ಸೊನ್ನೆ. ಮುಂದಿನ ಲೆಕ್ಕವನ್ನು ಗಮನಿಸಿ, ಈ ಪಾಠದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ಇದು ಕೊನೆಯ ಲೆಕ್ಕ. ಮೈನಸ್ ಐದು ಏಳು, ಮೈನಸ್ ನಾಲ್ಕು ಮೈನಸ್ ಐದು, ಮೈನಸ್ ಒಂದು ಮೈನಸ್ ಆರು, ನಾಲ್ಕು ಐದು ಚತುರ್ಭುಜದ ಶೃಂಗಬಿಂದುಗಳಾದರೆ ಎ ಬಿ ಸಿ ಡಿ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ನಾಲ್ಕು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ. ನೋಡಿ, ನಾಲ್ಕು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟು ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆದರೆ ನಾವು ಇಷ್ಟರವರೆಗೆ ಕಲಿತಿರುವ ಪ್ರಕಾರ, ನಾಲ್ಕು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟು ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ವಿಧಾನ ನಮ್ಗೆ ಗೊತ್ತಿಲ್ಲ, ನಿರ್ದೇಶಾಂಕ ಅಕ್ಷಗಳಿಗೆ ಸಂಬಂಧಿಸಿದಂತೆ. ಆದರೆ ನಾವು ಏನು ಮಾಡಬಹುದು, ಆ ಚತುರ್ಭುಜದಲ್ಲಿ ಅಭಿಮುಖ ಶೃಂಗಬಿಂದುಗಳನ್ನು ಸೇರಿಸಿದಾಗ, ಅಂದರೆ ಬಿ ಮತ್ತು ಡಿಯನ್ನು ಸೇರಿಸಿದಾಗ ಅದು ಕರ್ಣ ಆಗಿರ್ತದೆ. ಬಿ ಡಿಯನ್ನು ಸೇರಿಸಿದಾಗ ಚತುರ್ಭುಜ ಎ ಬಿ ಸಿ ಡಿಯನ್ನು ಎರಡು ತ್ರಿಭುಜಗಳಾಗಿ ವಿಭಾಗಿಸ್ತದೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ವಿಧಾನ ನಮ್ಗೆ ಗೊತ್ತುಂಟು. ನಾವೇನು ಮಾಡ್ಬೋದು ಈಗ, ಬಿ ಡಿಯನ್ನು ಸೇರಿಸಿದಾಗ ಚತುರ್ಭುಜ ಎ ಬಿ ಸಿ ಡಿಯು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಸಿ ಡಿ ಆಗಿ ಪರಿವರ್ತನೆ ಆಯಿತು, ಎರಡು ತ್ರಿಭುಜ ಸಿಕ್ಕಿತು. ಅವಾಗ ನಾವೇನು ಮಾಡ್ಬೋದು ಈಗ, ಮೊದಲಿಗೆ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಕಂಡುಹಿಡಿಬೇಕು, ನಂತರ ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಕಂಡುಹಿಡಿಬೇಕು, ಕೊನೆಗೆ ಅವೆರಡರ ವಿಸ್ತೀರ್ಣವನ್ನು ಕೂಡಿಸಬೇಕು. ಕೂಡಿಸಿದಾಗ ನಮ್ಗೆ ಯಾವ ಸಿಕ್ಕಿತ್ತು, ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಸಿಕ್ಕಿತ್ತು. ಅಥವಾ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಹೇಗೆ ಅಂತೇಳಿದ್ರೆ, ಎ ಸಿಯನ್ನು ಸೇರಿಸ್ಬೋದು. ಎ ಸಿಯನ್ನು ಸೇರಿಸಿದಾಗ ಎ ಬಿ ಸಿ ಮತ್ತು ಎ ಸಿ ಡಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಹಾಗಾದ ನಾವಿಲ್ಲಿ ಏನು ಮಾಡಿದ್ದೇವೆ ಈಗ, ಕರ್ಣ ಬಿ ಡಿ, ಕರ್ಣ ಬಿ ಡಿಯನ್ನು ಸೇರಿಸಿದ್ದೇವೆ. ಆವಾಗ ಎ ಬಿ ಡಿ ಮತ್ತು ಬಿ ಸಿ ಡಿ ತ್ರಿಭುಜ ಸಿಕ್ಕಿತು. ಈಗ ನಾವು ಮೊದಲಿಗೆ ಏನು ಮಾಡಬೇಕೀಗ, ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಕಂಡುಹಿಡಿಬೇಕು. ನೋಡಿ, ಎ ಬಿಂದುವಿನ ನಿರ್ದೇಶಾಂಕ ಮೈನಸ್ ಐದು ಏಳು, ಅದೇ ರೀತಿಯಾಗಿ ಬಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ನಾಲ್ಕು ಮೈನಸ್ ಐದು, ಸಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಒಂದು ಮೈನಸ್ ಆರು, ಡಿ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಐದು. ಮೊದಲಿಗೆ ನಾವೇನು ಮಾಡಬೇಕೀಗ, ತ್ರಿಭುಜ ಎ ಬಿ ಡಿ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಹಾಗಾದರೆ ಎ ಬಿಂದುವಿನ ನಿರ್ದೇಶಾಂಕ ಮೈನಸ್ ಐದು ಏಳು, ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಕ್ಕೊಳ್ಳಿ. ಎರಡನೇ ನಿರ್ದೇಶಾಂಕ ಬಿಂದು ಎ ಬಿ ಡಿ, ಬಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ನಾಲ್ಕು ಮೈನಸ್ ಐದು, ಇದನ್ನು ಎಕ್ಸ್ ಟು ವೈ ಟು ಅಂತ ತಕ್ಕೊಳ್ಳಿ. ಮೂರನೇ ನಿರ್ದೇಶಾಂಕ ಬಿಂದು ನೋಡಿ ಎ ಬಿ ಡಿ, ಡಿ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಐದು, ಇದು ಎಕ್ಸ್ ತ್ರೀ ವೈ ತ್ರೀ ಆಗಿರಲಿ. ಮೊದಲಿಗೆ ನಾವೇನು ಮಾಡ್ತಿರುವಂಥದ್ದು ಈಗ, ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ. ಆದ್ದರಿಂದ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಸೂತ್ರ ಯಾವುದು, ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು, ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ನಾವೇನು ಮಾಡಬೇಕೀಗ, ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಕಂಡುಹಿಡಿಬೇಕು. ಅರ್ಧ ಇಂಟು ಎಕ್ಸ್ ಒನ್, ಎಕ್ಸ್ ಒನ್ನ ಬೆಲೆಯನ್ನು ಗಮನಿಸಿ, ಎಕ್ಸ್ ಒನ್ನ ಬೆಲೆ ಮೈನಸ್ ಐದು, ಇಂಟು ವೈ ಟು, ವೈ ಟೂನ ಬೆಲೆ ನೋಡಿ, ವೈ ಟೂನ ಬೆಲೆ ಮೈನಸ್ ಐದು,
ಇಲ್ಲಿ ಚಿಹ್ನೆ ಮೈನಸ್ ವೈ ತ್ರೀ ವೈ ತ್ರೀಯ ಬೆಲೆ ವೈ ತ್ರೀಯ ಬೆಲೆ ಐದು ಪ್ಲಸ್ ಎಕ್ಸ್ ಟು ನೋಡಿ ಎಕ್ಸ್ ಟು ಎಕ್ಸ್ ಟೂನ ಬೆಲೆ ಎಕ್ಸ್ ಟೂನ ಬೆಲೆ ಎಷ್ಟುಂಟು ಇಲ್ಲಿ ಮೈನಸ್ ನಾಲ್ಕು ಇಂಟು ವೈ ತ್ರೀ ಮೈನಸ್ ವೈ ಒನ್ ವೈ ತ್ರೀಯ ಬೆಲೆ ವೈ ತ್ರೀಯ ಬೆಲೆ ಐದು ಮೈನಸ್ ವೈ ಒನ್ ವೈ ಒನ್ನ ಬೆಲೆ ಏಳು ವೈ ಒನ್ ಅಂದರೆ ಏಳು ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ತ್ರೀಯ ಬೆಲೆ ಗಮನಿಸಿ ಎಕ್ಸ್ ತ್ರೀಯ ಬೆಲೆ ನಾಲ್ಕು ಇಂಟು ವೈ ಒನ್ ಮೈನಸ್ ವೈ ಟು ವೈ ಒನ್ನ ಬೆಲೆ ಏಳು ಮೈನಸ್ ವೈ ಟು ವೈ ಟೂನ ಬೆಲೆ ಮೈನಸ್ ಐದು ಇನ್ನೇನು ಮಾಡಬೇಕು ನಾವೀಗ ಇನ್ನು ಸಂಕ್ಷೇಪಿಸಿ ಸಮ ಅರ್ಧ ಇಂಟು ಮೈನಸ್ ಐದು ಇಂಟು ಮೈನಸ್ ಐದು ಮೈನಸ್ ಐದು ಎರಡೂ ಮೈನಸ್ ಚಿಹ್ನೆಗಳನ್ನು ಹೊಂದಿದ್ದಾಗ ಸಂಖ್ಯೆಗಳನ್ನು ಕೂಡಿಸಬೇಕಂತ ಹೇಳಿದ್ದೇನೆ ಮೈನಸ್ ಮೈನಸ್ ಅದು ಮೈನಸ್ ಐದು ಐದು ಏನಾಯಿತು ಹತ್ತು ಪ್ಲಸ್ ಇಂಟು ಮೈನಸ್ ಅಥವಾ ಪ್ಲಸ್ ಇಂಟು ಮೈನಸ್ ನಾಲ್ಕು ಐದು ಮೈನಸ್ ಏಳು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐದು ಮೈನಸ್ ಏಳು ಅಂದರೆ ಮೈನಸ್ ಎರಡು ಪ್ಲಸ್ ನಾಲ್ಕು ಇಂಟು ಏಳು ಮೈನಸ್ ಇಂಟು ಮೈನಸ್ ಅದು ಪ್ಲಸ್ ಐದು ಇನ್ನು ಸಂಕ್ಷೇಪಿಸಿ ಸಂಕ್ಷೇಪಿಸಿದಾಗ ನಮ್ಗೆ ಯಾವ ಸಿಗ್ತದೆ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಸಿಗ್ತದೆ ಸೊ ಅರ್ಧ ಇಂಟು ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಗುಣಿಸು ಐದು ಅಂದರೆ ಐವತ್ತು ಹೀಗೇನೈತೀಗ ಪ್ಲಸ್ ಇಲ್ಲಿ ನಾಲ್ಕು ಗುಣಿಸು ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಗುಣಿಸು ಎರಡು ಅಂದರೆ ಎಂಟು ಪ್ಲಸ್ ಏಳು ಪ್ಲಸ್ ಐದು ಏಳು ಪ್ಲಸ್ ಐದು ಅಂದರೆ ಹನ್ನೆರಡು ಹನ್ನೆರಡು ಗುಣಿಸು ನಾಲ್ಕು ಹನ್ನೆರಡು ಗುಣಿಸು ನಾಲ್ಕು ಅಂದರೆ ನಲವತ್ತ ಎಂಟು ಈಗೇನು ಮಾಡೀಗ ಅರ್ಧ ಗುಣಿಸು ಈಗ ಕೂಡಿಸಿ ಐವತ್ತು ಪ್ಲಸ್ ನಲವತ್ತೆಂಟು ತೊಂಬತ್ತೆಂಟು ತೊಂಬತ್ತೆಂಟು ಪ್ಲಸ್ ಎಂಟು ಅಂದರೆ ನೂರ ಆರು ಈಗ ಭಾಗಿಸಿ ಎರಡು ಒಂದು ಸಲ ಎರಡು ಐದು ಸಲ ಎರಡು ಮೂರು ಸಲ ಸೊ ಆದ್ದರಿಂದ ಏನಾಯಿತು ಐವತ್ತ ಮೂರು ಚದರ ಮಾನಗಳು ನೋಡಿ ಇದು ಏನಾಗಿದೆ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಎಷ್ಟಾಯಿತು ಐವತ್ತ ಮೂರು ಚದರ ಮಾನಗಳು ನಮ್ಮ ಗುರಿ ಏನೀಗ ನಮ್ಮ ಗುರಿ ಏನಂತ ಹೇಳಿದರೆ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಕಂಡುಹಿಡಿಬೇಕು ನೇರವಾಗಿ ಕಂಡುಹಿಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದೇನೆ ಈಗ ನಾವೇನು ಮಾಡಿದ್ದೀವಿ ಈಗ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಕಂಡುಹಿಡಿದಾಯಿತು ಮುಂದಕ್ಕೆ ಏನು ಮಾಡಬೇಕು ನಾವೀಗ ಇನ್ನು ಮುಂದಕ್ಕೆ ಬಿ ಸಿ ಡಿ ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಕಂಡುಹಿಡಿಬೇಕು ಬಿ ಸಿ ಡಿ ವಿಸ್ತೀರ್ಣ ಕಂಡುಹಿಡಿದು ಹೇಗೆ ಮೈನಸ್ ನಾಲ್ಕು ಮೈನಸ್ ಐದು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳಿ ಆಮೇಲೆ ಬಿ ಸಿ ಡಿ ಸಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಒಂದು ಮೈನಸ್ ಆರು ಇದು ಎಕ್ಸ್ ಟು ವೈ ಟು ಆಮೇಲೆ ಬಿ ಸಿ ಡಿ ಡಿ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಐದು ಇದು ಎಕ್ಸ್ ತ್ರೀ ವೈ ತ್ರೀ ಆಗಿರಲಿ ನಾವೇನು ಮಾಡ್ತಾ ಇದ್ದೇವೆ ಈಗ ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಆದ್ದರಿಂದ ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಸೂತ್ರ ಯಾವುದು ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಇದು ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಗಮನಿಸಿ ಇದು ಕೊನೆಯ ಲೆಕ್ಕ ನಾನು ಮಾಡ್ತಾ ಇರುವಂಥದ್ದು ಈಗ ಸಮ ಅರ್ಧ ಇಂಟು ಎಕ್ಸ್ ಒನ್ ಎಕ್ಸ್ ಒನ್ನ ಬೆಲೆಯನ್ನು ಗಮನಿಸಿ ಮೈನಸ್ ನಾಲ್ಕು ಇಂಟು ವೈ ಟು ವೈ ಟು ಅಂದರೆ ಮೈನಸ್ ಆರು ಮೈನಸ್ ವೈ ತ್ರೀ ಅಂದರೆ ಐದು ಪ್ಲಸ್ ಎಕ್ಸ್ ಟು ಎಕ್ಸ್ ಟೂನ ಬೆಲೆ ಎಷ್ಟುಂಟು ಇಲ್ಲಿ ಮೈನಸ್ ಒಂದು ಇಂಟು ವೈ ತ್ರೀ ಮೈನಸ್ ವೈ ಒನ್ ವೈ ತ್ರೀಯ ಬೆಲೆ ಐದು ಮೈನಸ್ ವೈ ಒನ್ ವೈ ಒನ್ನ ಬೆಲೆ ಮೈನಸ್ ಐದು ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ತ್ರೀಯ ಬೆಲೆ ನಾಲ್ಕು ಇಂಟು ವೈ ಒನ್ ಅಂದರೆ ಮೈನಸ್ ಐದು ಮೈನಸ್ ವೈ ಟು ಮೈನಸ್ ಆರು ಹೀಗೆ ಸಂಕ್ಷೇಪಿಸಿ ಸೊ ಏನೈತೀಗ ಅರ್ಧ ಇಂಟು ಮೈನಸ್ ನಾಲ್ಕು ಇಂಟು ಮೈನಸ್ ಆರು ಮೈನಸ್ ಐದು ಮೈನಸ್ ಆರು ಮೈನಸ್ ಐದು ಅಂದರೆ ಮೈನಸ್ ಹನ್ನೊಂದು ಪ್ಲಸ್ ಮೈನಸ್ ಒಂದು ಇಂಟು ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಪ್ಲಸ್ ನಾಲ್ಕು ಇಂಟು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆರು
ಈಗ ಸಂಕ್ಷೇಪಿಸಿ ಸಮ ಅರ್ಧ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಇಂಟು ಹನ್ನೊಂದು ನಲವತ್ತ ನಾಲ್ಕು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಪ್ಲಸ್ ಐದು ಅಂದರೆ ಹತ್ತು ಹತ್ತು ಗುಣಿಸು ಒಂದಂದರೆ ಅದು ಹತ್ತು ಇಲ್ಲೇನೈತೀಗ ಪ್ಲಸ್ ಮೈನಸ್ ಐದು ಪ್ಲಸ್ ಆರು ಮೈನಸ್ ಐದು ಪ್ಲಸ್ ಆದ್ರಿಂದ ಪ್ಲಸ್ ಒಂದು ಪ್ಲಸ್ ಒಂದು ಇಂಟು ನಾಲ್ಕು ಅಂದರೆ ಅದು ನಾಲ್ಕು ಈಗೇನೈತೀಗ ಸಮ ಅರ್ಧ ಇಂಟು ನಲವತ್ತ ನಾಲ್ಕು ಮೈನಸ್ ಹತ್ತು ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಮೂವತ್ತ ಎಂಟು ಎರಡು ಒಂದು ಸಲ ಎರಡು ಹತ್ತೊಂಬತ್ತು ಸಲ ಸೊ ಸಮ ಏನಾಯಿತು ಹತ್ತೊಂಬತ್ತು ಚದರ ಮಾನಗಳು ಇದು ಯಾವುದಿದು ಹತ್ತೊಂಬತ್ತು ಚದರ ಮಾನಗಳು ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಚತುರ್ಭುಜ ಎ ಬಿ ಸಿ ಡಿ ಬೇಕಾದ್ರೆ ನಾವೇನು ಮಾಡಬೇಕೀಗ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣವನ್ನು ಕೂಡಿಸಬೇಕು ಹಾಗಾದರೆ ನಮ್ಮ ಉದ್ದೇಶ ಏನೀಗ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಕೊನೆಗೆ ಬರೀಬೇಕು ಆದ್ದರಿಂದ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಏನು ಮಾಡಬೇಕು ನಾವೀಗ ಇವೆರಡನ್ನು ಕೂಡಿಸಬೇಕು ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಅಂದರೆ ಐವತ್ತ ಮೂರು ಚದರ ಮಾನಗಳು ಪ್ಲಸ್ ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಬಿ ಸಿ ಡಿಯ ವಿಸ್ತೀರ್ಣ ಎಷ್ಟು ಹತ್ತೊಂಬತ್ತು ಚದರ ಮಾನಗಳು ಈಗ ಕೂಡಿಸಿ ಐವತ್ತ ಮೂರು ಪ್ಲಸ್ ಹತ್ತೊಂಬತ್ತು ಅಂದರೆ ಎಪ್ಪತ್ತ ಎರಡು ಚದರ ಮಾನಗಳು ಇದೇನಾಗಿರ್ತದೆ ಚತುರ್ಭುಜ ಎ ಬಿ ಸಿ ಡಿ ಇದರ ವಿಸ್ತೀರ್ಣ ಆಗಿರ್ತದೆ ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾಗಣಿತ ಈ ಪಾಠವನ್ನು ಮುಗಿಸುವ ಮೊದಲು ಈ ಪಾಠದಲ್ಲಿ ನಾವು ಏನೆಲ್ಲ ಕಲಿತಿದ್ದೇವೆ ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಗಮನಿಸಿ ಎರಡು ನಿರ್ದೇಶಾಂಕ ಬಿಂದುಗಳು ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟೂ ವೈ ಟು ಈ ಎರಡು ನಿರ್ದೇಶಾಂಕ ಬಿಂದುಗಳು ಒಂದು ಸಮತಲದ ಮೇಲೆ ಉಂಟು ನಿರ್ದೇಶಾಂಕ ಅಕ್ಷದ ಮೇಲಿರುವಂಥ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಹೇಗೆ ಕಂಡುಹಿಡಿಯುವುದು ದೂರವನ್ನು ಕಂಡುಹಿಡಿಯುವಂಥ ಸೂತ್ರ ನೀವು ಕಲ್ತಿದ್ದೀರಿ ಸೊ ಡಿ ಸಮ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದು ಯಾವ ಸೂತ್ರ ಇದು ದೂರ ಸೂತ್ರ ಅಂತ ಕರೀತಾರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಬಂದಾಗ ನೀವು ಯಾವ ಸೂತ್ರವನ್ನು ಬಳಸ್ಕೊಳ್ಬೇಕು ಡಿ ಸಮ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅದೇ ರೀತಿ ಮುಂದಕ್ಕೆ ಕಲ್ತಿರುವಂಥ ನೀವು ಸೂತ್ರ ಒಂದು ನಿರ್ದೇಶಾಂಕ ಅಕ್ಷದ ಮೇಲೆ ಮೂಲ ಬಿಂದುವಿಗಿಂತ ಇರುವಂಥ ದೂರ ಯಾವುದೋ ಒಂದು ಬಿಂದು ಉಂಟು ಆ ಬಿಂದುವಿಗಿಂತ ಮೂಲ ಬಿಂದುವಿಗಿರುವಂಥ ದೂರ ಏನು ಆ ದೂರ ಕಂಡುಹಿಡಿದು ಹೇಗೆ ಪಿ ಎಕ್ಸ್ ಕೊಮ ವೈ ಎಂಬ ಬಿಂದುವು ಮೂಲ ಬಿಂದುವಿನಿಂದ ಇರುವಂಥ ದೂರ ಕನ್ನಡ ಸೂತ್ರ ಡಿ ಸಮ ವರ್ಗಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಮೂಲ ಬಿಂದುವಿಗಿರುವಂಥ ದೂರವನ್ನು ಕಂಡಿಡಿಯುವಂಥ ಸೂತ್ರ ಡಿ ಸಮ ವರ್ಗಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮುಂದಕ್ಕೆ ನೀವು ಕಲಿತಿರುವಂಥದ್ದು ಭಾಗ ಪ್ರಮಾಣ ಸೂತ್ರ ಏನು ಭಾಗ ಪ್ರಮಾಣ ಸೂತ್ರ ಅಂದರೆ ಏನು ಎ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಒನ್ ವೈ ಒನ್ ಬಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಟೂ ವೈ ಟು ಈ ಬಿಂದುಗಳನ್ನು ಸೇರಿಸಿದಾಗ ನಮಗೊಂದು ಸರಳ ರೇಖೆ ಸಿಗ್ತದೆ ಆ ಸರಳ ರೇಖೆಯನ್ನು ಯಾವುದೋ ಒಂದು ಬಿಂದು ಪಿ ಆಗಿರಲಿ ಆ ಪಿ ಬಿಂದು ಯಾವುದೋ ಅನುಪಾತದಲ್ಲಿ ವಿಭಾಗಿಸ್ತದೆ ವಿಭಾಗಿಸಿರುವಂಥ ಅನುಪಾತ ಎಮ್ ಇಸ್ ಟು ಎನ್ ಅಂತ ತಗೊಂಡಾಗ ಪಿ ಬಿಂದುವಿನ ನಿರ್ದೇಶಾಂಕ ಕನ್ನಡ ಸೂತ್ರ ಯಾವುದು ಪಿ ಆಫ್ ಎಕ್ಸ್ ಕೊಮ ವೈ ಎಮ್ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್
ಭಾಗಿಸು ಎಂ ಪ್ಲಸ್ ಎನ್ ಕೊಮ ಎಂ ವೈ ಟು ಪ್ಲಸ್ ಎನ್ ವೈ ಒನ್ ಭಾಗಿಸು ಎಂ ಪ್ಲಸ್ ಎನ್. ಈ ಸೂತ್ರವನ್ನು ಏನಂತ ಕರೀತಾರೆ? ಭಾಗ ಪ್ರಮಾಣ ಸೂತ್ರ. ಅದೇ ರೀತಿಯಾಗಿ ಇದು ಯಾವಾಗ ಅನುಪಾತ ಎಮ್ ಇಷ್ಟು ಎನ್ ಅಂತ ತಗೊಂಡಾಗ, ಅದೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ, ಅನುಪಾತವನ್ನು ಎಮ್ ಒನ್ ಅನುಪಾತ ಎಮ್ ಟು ಅಂತ ತಗೊಂಡಿದ್ದಾರೆ, ಆವಾಗ ಸೂತ್ರ ಏನಾಗ್ತದೆ? ಪಿ ಆಫ್ ಎಕ್ಸ್ ಕೊಮ ವೈ ಸಮ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಭಾಗಿಸು ಎಮ್ ಒನ್ ಪ್ಲಸ್ ಎಮ್ ಟು. ಮುಂದಕ್ಕೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಭಾಗಿಸು ಎಮ್ ಒನ್ ಪ್ಲಸ್ ಎಮ್ ಟು. ಆದರೆ ನೀವು ಗಮನಿಸಿ, ಪರೀಕ್ಷಾ ದೃಷ್ಟಿಯಿಂದ ನೀವು ಈ ಸೂತ್ರವನ್ನು ಉಪಯೋಗಿಸಿದ್ರೆ ಒಳ್ಳೆಯದು. ಪಿ ಆಫ್ ಎಕ್ಸ್ ಕಮ ವೈ ಸಮ ಎಮ್ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಭಾಗಿಸು ಎಮ್ ಪ್ಲಸ್ ಎನ್, ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಭಾಗಿಸು ಎಮ್ ಪ್ಲಸ್ ಎನ್. ಯಾವಾಗ ಅನುಪಾತವನ್ನು ನಾವು ಎಮ್ ಇಷ್ಟು ಎನ್ ಅಂತ ತಗೊಂಡಾಗ ಈ ಸೂತ್ರವನ್ನು ಏನಂತ ಕರೀತಾರೆ? ಭಾಗ ಪ್ರಮಾಣ ಸೂತ್ರ ಅಂತ ಕರೀತಾರೆ. ಅದೇ ರೀತಿಯಾಗಿ ಇನ್ನೊಂದು ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಪಿ ಬಿಂದುವು ಎ ಬಿಯ ಮಧ್ಯಬಿಂದು ಆಗಿದ್ದಾಗ, ಮಧ್ಯಬಿಂದು ಆಗಿದ್ದಾಗ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಸೂತ್ರ ಯಾವುದು? ಪಿ ಆಫ್ ಎಕ್ಸ್ ಕೊಮ ವೈ ಅಥವಾ ಮಧ್ಯಬಿಂದುವಿನ ನಿರ್ದೇಶಾಂಕ ಸಮ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಭಾಗಿಸು ಎರಡು, ವೈ ಟು ಪ್ಲಸ್ ವೈ ಒನ್ ಭಾಗಿಸು ಎರಡು. ಈ ಸೂತ್ರವನ್ನು ಏನಂತ ಕರೀತಾರೆ? ಮಧ್ಯಬಿಂದು ಸೂತ್ರ ಅಂತ ಕರೀತಾರೆ. ಯಾವುದು ಮಧ್ಯಬಿಂದು ಸೂತ್ರ? ಮಧ್ಯಬಿಂದುವಿನ ನಿರ್ದೇಶಾಂಕ ಸಮ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಭಾಗಿಸು ಎರಡು, ವೈ ಟು ಪ್ಲಸ್ ವೈ ಒನ್ ಭಾಗಿಸು ಎರಡು. ಮುಂದಕ್ಕೆ ನೀವು ಕಲಿತಿರುವಂಥದ್ದು ಯಾವುದು? ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದು ಹೇಗೆ? ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಸಮ ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು. ಇದು ಮೂರು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ವಿದ್ಯಾರ್ಥಿಗಳೇ, ಈ ಸೂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ, ಇದಕ್ಕೆ ಸಂಬಂಧಿಸಿರುವಂಥ ಲೆಕ್ಕಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.